ಒಂದು ಕಡೆಯಿಂದ ಬಾರಿಸು ಕನ್ನಡ ಡಿಂಡಿಂಬವ ಕನ್ನಡ ಗೀತೆ ತೇಲಿ ಬರ್ತಾ ಇದ್ರೆ, ಮತ್ತೊಂದು ಕಡೆಯಿಂದ ವಚನದ ಘಮಲು, ಇನ್ನೊಂದು ಕಡೆಯಿಂದ ಕನ್ನಡ ನಾಡಿಗೆ ಹೆಜ್ಜೆ, ಜೊತೆಗೆ ಕಂಸಾಳೆ ಕುಣಿತ, ಇವೆಲ್ಲದರ ನಡುವೆ ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ, ಸ್ವಾತಂತ್ರ್ಯ ಹೋರಾಟಗಾರ ಗುಡ್ಡೆಮನೆ ಅಪ್ಪಯ್ಯಗೌಡ, ಭಾರತೀಯ ವೀರ ಯೋಧ ಕವಿ ಪುಂಗವರು, ವಿದೇಶಿ ಪ್ರಜೆಗಳು ರಾರಾಜಿಸಿದ್ರು. ಇಂತಹ ಒಂದು ಅಪರೂಪದ ಪ್ರಸಂಗ ಕಾಣಸಿಕ್ಕಿದ್ದು ಮಡಿಕೇರಿಯ ಕೊಡಗುಗೌಡ ಸಮಾಜದ ಸಭಾಂಗಣದಲ್ಲಿ. ಈ ಸಭಾಂಗಣದಲ್ಲಿ ಎಲ್ಲರೂ ಜಾತಿ ಧರ್ಮ ಮತ ಭೇದಗಳನ್ನು ಮರೆತು ಒಟ್ಟಾಗಿದ್ರು. ಭಾಷೆ ಯಾವುದಾದ್ರೇನು, ನಾವೆಲ್ಲರೂ ಒಂದೇ ಎಂಬ ಭಾವನೆಯೊಂದಿಗೆ ಕನ್ನಡ ಭಾಷೆಯ ಕಂಪನ್ನು ಹೊರಸೂಸಿದ್ರು. ಈ ಒಂದು ಸುಸಂದರ್ಭಕ್ಕೆ ವೇದಿಕೆಯನ್ನು ಕೊಡಗುಗೌಡ ಮಹಿಳಾ ಒಕ್ಕೂಟ ಕಲ್ಪಿಸಿಕೊಟ್ಟಿತ್ತು. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕೊಡಗುಗೌಡ ಮಹಿಳಾ ಒಕ್ಕೂಟದ ಸಂಯುಕ್ತ ಆಶ್ರಯದಲ್ಲಿ ಭಾರತದ ಸ್ವಾತಂತ್ರ್ಯೋತ್ಸವ ಅಮೃತ ಮಹೋತ್ಸವದ ಸವಿ ನೆನಪಿಗಾಗಿ ಏರ್ಪಡಿಸಲಾಗಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪುಟಾಣಿಗಳಿಂದ ಹಿಡಿದು ವಯಸ್ಕರವರೆಗೂ ಪಾಲ್ಗೊಂಡು ಸಂಭ್ರಮಿಸಿದ್ರು. ಸಮೂಹ ಗೀತೆ, ನೃತ್ಯ, ವಚನಗಾಯನ, ಛದ್ಮವೇಷ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ರು. ಗಡಿಯಲ್ಲಿ ನುಡಿಯಾಗಲಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಮಡಿಕೇರಿ ನಗರಸಭಾಧ್ಯಕ್ಷೆ ನೆರವಂಡ ಅನಿತಾ ಪೂವಯ್ಯ, ರಾಜ್ಯದ 98 ಗಡಿ ಜಿಲ್ಲೆಗಳಲ್ಲಿ ಯಾವ ಭಾಷೆ ಮಾತಾಡಬೇಕು, ಯಾವ ಸಂಸ್ಕೃತಿಯನ್ನು ಪಾಲಿಸಬೇಕೆಂಬ ಗೊಂದಲ ಅಲ್ಲಿನ ಜನತೆಯಲ್ಲಿದೆ. ಕಾಸರಗೋಡು, ಬೆಳಗಾವಿಯಂತಹ ಜಿಲ್ಲೆಗಳಲ್ಲಿ ಗಡಿ ವಿವಾದಗಳಿವೆ. ಇಂತಹ ಪ್ರದೇಶಗಳಲ್ಲಿ ಕನ್ನಡ ನುಡಿ, ಸಂಸ್ಕೃತಿ, ಕಲೆ, ಸಾಹಿತ್ಯ ಮುಂತಾದವುಗಳನ್ನು ಉಳಿಸಿ ಬೆಳೆಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಗಡಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿ ಪ್ರಯತ್ನ ಮಾಡಲಾಗ್ತಾ ಇದೆ ಎಂದರು. ಗಡಿ ಪ್ರದೇಶಗಳಲ್ಲಿ ನಮ್ಮ ಕನ್ನಡ ಭಾಷೆಯನ್ನ ಉಳಿಸಬೇಕು, ಬೆಳೆಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನ ವರ್ಷಪ್ರತಿ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ನಾವು ಭಾರತೀಯರು ಭಾರತ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣುವಂತ ಒಂದು ದೇಶ. ಆದರೆ ನಮ್ಮ ರಾಜ್ಯ ಕರ್ನಾಟಕ, ನಾವು ಕನ್ನಡ ಭಾಷೆಯನ್ನು ಮಾತಾಡುವರು ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀನು ಕನ್ನಡವಾಗಿರು ಅಂತ ಹೇಳುವಾಗೆ ಏನು ನಮ್ಮ ಕರ್ನಾಟಕ ರಾಜ್ಯದ ಗಡಿ ಭಾಗಗಳಲ್ಲಿ 98 ಗ್ರಾಮಗಳು ಇವತ್ತು ನಾವು ಯಾವ ಭಾಷೆಯನ್ನ ಆಡ್ಬೇಕು, ಯಾವ ಆಳ್ವಿಕೆಯಲ್ಲಿ ಇರ್ಬೇಕು, ಯಾರನ್ನ ಫಾಲೋ ಮಾಡ್ಬೇಕು ಅನ್ನೋಂತ ಒಂದು ಗೊಂದಲದಲ್ಲಿ ಇದ್ದಾರೆ. ಹಿರಿಯ ಸಾಹಿತಿ ಬಾರಿಯಂಡ ಜೋಯಪ್ಪ ಮಾತನಾಡಿ, ಭಾರತ ಅಮೃತೋತ್ಸವದೊಂದಿಗೆ ಕರ್ನಾಟಕ ಸುವರ್ಣ ಸಂಭ್ರಮಾಚರಣೆಯಲ್ಲಿ ನಾವಿದ್ದೇವೆ. ಇಂತಹ ಸಂದರ್ಭಗಳಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸುವ ಕಾರ್ಯವಾಗ್ತಾ ಇದೆ. ಕನ್ನಡಿಗರಾದ ನಾವು ಸೂಕ್ಷ್ಮ ಮನಸ್ಸಿನವರಾಗಿದ್ದು ಶಾಂತಿಯೊಂದಿಗೆ ಎಲ್ಲರಲ್ಲೂ ಸಮಾನತೆಯನ್ನು ಕಾಣುವವರು. ಸಾಮಾನ್ಯವಾಗಿ ಗಡಿ ಪ್ರದೇಶವನ್ನು ನಾವು ಶ್ರೀಮಂತ ಪ್ರದೇಶವೆಂದು ತಿಳಿದಿದ್ದೇವೆ. ಆದರೆ ಅದು ಗೊಂದಲದ ಗೂಡಾಗಿದೆ. ಗಡಿ ಇಲ್ಲದೇ ಇದ್ದಿದ್ರೆ ಹಣಕಾಸು ಉಳಿಕೆ ಆಗ್ತಾ ಇತ್ತು, ನಾಡಿನಲ್ಲಿ ಶಾಂತಿ ಇರ್ತಾ ಇತ್ತು ಅಂತ ಅಭಿಪ್ರಾಯಪಟ್ಟರು. ನಿವೃತ್ತ ಪ್ರಾಂಶುಪಾಲೆ ಕೊಂಬಾರನ ಕುಂತಿ ಬೋಪಯ್ಯ, ಹಿರಿಯ ಸಾಹಿತಿ ಮೊಣ್ಣಂಡ ಶೋಭಾ ಸುಬ್ಬಯ್ಯ, ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಕುಡಕಲ್ ಸಂತೋಷ್, ಕೊಡಗುಗೌಡ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಅಮೆ ದಮಯಂತಿ, ಕೊಡಗಿನ ಗೌರಮ್ಮ ದತ್ತಿನಿಧಿ ಪ್ರಶಸ್ತಿ ವಿಜೇತರಾದ ಸಾಹಿತಿ ಕಟ್ರತನ ಲಲಿತಾ ಅಯ್ಯಣ್ಣ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಚಿನ್ನಸ್ವಾಮಿ, ಒಕ್ಕೂಟದ ನಿರ್ದೇಶಕರು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಸರ್ವರಿಗೂ ಆತ್ಮೀಯ
ಸ್ವಾಮಿಯ ಸ್ವಾಗತವನ್ನ ಕೋರ್ತೇನೆ. ಈಗ ನಾಡಗೀತೆ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ನಾವು ಸುದೀರ್ಘ ಆಡಳಿತ ವ್ಯವಸ್ಥೆಯನ್ನ ಕಲ್ಪಿಸಿಕೊಳ್ಳುವ ಹಿನ್ನೆಲೆಯಲ್ಲಿ